ಬೆಳಗ್ಗೆ ಲಂಕಾ ಅಧ್ಯಕ್ಷ ಗೋಟಬಯ ರಾಜಪಕ್ಸೆ ಮನೆ ಧ್ವಂಸ, ರಾತ್ರಿ ಲಂಕಾ ಪ್ರಧಾನಿ ರನಿಲ್ ವಿಕ್ರಮಸಿಂಘೆ ಮನೆಗೆ ಬೆಂಕಿ, ಜನರ ಸಿಟ್ಟಿಗೆ ಮತ್ತೆ ಮತ್ತೆ ಹೊತ್ತಿ ಉರಿತಾ ಇದೆ ಲಂಕಾ. ಬೆಳಗ್ಗೆ ಲಂಕಾ ಅಧ್ಯಕ್ಷ ಗೋಟಬಯ ರಾಜಪಕ್ಸೆ ಅವರ ಮನೆಗೆ ನುಗ್ಗಿದ್ದು, ರಾತ್ರಿ ಲಂಕಾ ಪ್ರಧಾನಿ ರನಿಲ್ ವಿಕ್ರಮಸಿಂಘೆ ಮನೆಗೆ ಬೆಂಕಿಯನ್ನ ಹಚ್ಚಿದ್ದಾರೆ, ಜನರ ಸಿಟ್ಟಿಗೆ ಮತ್ತೆ ಲಂಕಾ ಹೊತ್ತಿ ಉರಿತಾ ಇದೆ. ತುರ್ತು ಪರಿಸ್ಥಿತಿಯಲ್ಲಿ ಲಂಕಾ ಬೇಯ್ತಾ ಇದೆ, ಜನರ ಬದುಕು ಅಕ್ಷರಶಃ ಬೀದಿಗೆದಿದೆ. ಲಕ್ಷ ಲಕ್ಷ ಜನ ಮುತ್ತಿಗೆ ಹಾಕಿದ್ದಂತೆ ರಾಜಪಕ್ಸೆ ಓಡ್ ಹೋಗಿದ್ದಾರೆ. ಲಂಕಾ ಸೇನಾ ಹಡಗು ಎಸ್ಎನ್ಎಸ್ ನೌಕೆಯಲ್ಲಿ ರಾಜಪಕ್ಸೆ ವಾಸ್ತವ್ಯವನ್ನ ಹೂಡಿದ್ದಾರೆ. ಸಮುದ್ರದ ಮಧ್ಯೆ ಹೋಗಿ ಜೀವನ ಕಳೀತಾ ಇದ್ದಾರೆ ಲಂಕಾ ಅಧ್ಯಕ್ಷ. ಆರ್ಥಿಕ ಪರಿಸ್ಥಿತಿಯನ್ನ ನಿಭಾಯಿಸಲಾಗದೆ ರಾಜೀನಾಮೆಯನ್ನ ಘೋಷಿಸಿದ್ದಾರೆ ಪ್ರಧಾನಿ. ಸಿಟ್ಟಿಗೆದ್ದ ಜನರಿಂದ ಪ್ರಧಾನಿ ಮನೆಗೆ, ಸಚಿವರ ಜನನಾಯಕರ ಮನೆಗಳಿಗೆ ಬೆಂಕಿ ಹಚ್ಚಲಾಗ್ತಾ ಇದೆ. ಒಂದು ರೀತಿ ಜನನಾಯಕರು ಭಯದಲ್ಲಿಯೇ ಅಲ್ಲಿ ಒದ್ದಾಡಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಲಂಕಾ ಜನರ ಆಕ್ರೋಶಕ್ಕೆ ಬೆಂದು ಹೋಗ್ತಾ ಇದ್ದಾರೆ. ಪ್ರಧಾನಿ ಅವರ ಮನೆಗೆ ಬೆಂಕಿಯನ್ನ ಇಡಲಾಗಿದೆ. ರಾಜಪಕ್ಸೆ ಅವರ ನಿವಾಸಕ್ಕೇನೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ನುಗ್ಗಿದ್ದಾರೆ. ದೃಶ್ಯದಲ್ಲಿ ನೋಡಬಹುದು ರಾಜಪಕ್ಸೆ ಅವರ ನಿವಾಸಕ್ಕೆ ನುಗ್ಗಿದಂತಹ ಅಲ್ಲಿನ ಜನರು ಅವರ ಮನೆಯಲ್ಲಿದ್ದಂತಹ ಸ್ವಿಮ್ಮಿಂಗ್ ಪೂಲ್ಗೆ ಇಳಿದು ಆಟ ಆಡಿ ಮೋಜು ಮಸ್ತಿ ಮಾಡಿದ್ದಾರೆ. ಎಷ್ಟು ಸಂಖ್ಯೆಯಲ್ಲಿ ಜನ ಅವರ ಮನೆಗೆ ನುಗ್ಗಿದ್ದಾರೆ ಅನ್ನುವಂಥ ದೃಶ್ಯಗಳನ್ನು ನಾವು ಗಮನಿಸಬಹುದು. ಮತ್ತೊಂದು ಕಡೆ ಪ್ರಧಾನಿ ಅವರ ಮನೆಗೆ ರಾತ್ರಿ ಬೆಂಕಿ ಇಟ್ಟಿರುವಂಥದ್ದು, ಯಾರಾದರೂ ಜನನಾಯಕರು ಕಾಣಿಸಿದ್ರೆ ಅವರು ಬದುಕ್ತೀವೋ ಇಲ್ವೋ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿದ್ದಾರೆ. ಯಾರಾದರೂ ಸಿಕ್ಕಿದ್ರೆ ಅವರಿಗೇನೆ ಥಳಿಸ್ತಾ ಇದ್ದಾರೆ, ಹಿಗ್ಗಾಮುಗ್ಗ ಗೂಸ ಕೊಡ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಜನರ ಆಕ್ರೋಶಕ್ಕೆ ಲಂಕಾ ನಲುಗಿ ಹೋಗ್ತಾ ಇರುವಂಥದ್ದು. ಒಂದು ಕಡೆ ಈಗ ತುರ್ತು ಪರಿಸ್ಥಿತಿಯಲ್ಲಿ ಜನರ ಬದುಕು ಅಕ್ಷರಶಃ ಬೀದಿಗೆ ಬಿದ್ದಿದೆ. ಒಂದು ಲೀಟರ್ ನೀರು ಕುಡಿಬೇಕಂದ್ರೂ 200-300 ರೂಪಾಯಿ ಕೊಡಬೇಕು, ಪೆಟ್ರೋಲ್ಗೆ 500 ರೂಪಾಯಿ ಆಗೋಗಿದೆ. ಜನಸಾಮಾನ್ಯನಂತೂ ಬದುಕೋಕ್ಕಾಗದೆ ಸಾಯುವಂತಹ ಒಂದು ಪರಿಸ್ಥಿತಿ ಬಂದು ನಿಂತಿದೆ. ಇದಕ್ಕೆಲ್ಲ ಕಾರಣ ಯಾರು? ಅಧ್ಯಕ್ಷರು, ಪ್ರಧಾನಿಗಳು ಪರಿಸ್ಥಿತಿಯನ್ನು ಸರಿಯಾಗಿ ನಿಭಾಯಿಸಲಿಲ್ಲ ಅನ್ನುವಂಥ ಒಂದು ಆಕ್ರೋಶಕ್ಕೆ ಜನ ಯಾವ ರೀತಿಯಾದಂಥ ಕೆಲಸಗಳನ್ನು ಮಾಡ್ತಿದ್ದಾರೆ ಅಂತಂದರೆ, ಸಿಕ್ಕಲ್ಲಿ ಜನನಾಯಕರಿಗೆ ಗೂಸ ಕೊಡ್ತಿದ್ದಾರೆ, ಅವರನ್ನು ಎಳೆದಾಡಿ ಅವರಿಗೆ ಹಲ್ಲೆಯನ್ನು ಮಾಡ್ತಿದ್ದಾರೆ. ಅದರ ಜೊತೆಗೆ ಅಧ್ಯಕ್ಷರ ಮನೆಯಲ್ಲೇ ಎಷ್ಟು ಸಂಖ್ಯೆಯಲ್ಲಿ ಜನ ಅಲ್ಲಿ ಅವರ ಮನೆಗೆ ನುಗ್ಗಿದ್ದಾರೆ ಅನ್ನೋದನ್ನು ನಾವು ದೃಶ್ಯದಲ್ಲಿ ನೋಡಬಹುದು.